ಅದರ ಮೇಲೆ ಅವನು ಪ್ರಭಾಸಕ್ಕೆ ಹೋದ ತನಕದ್ದು ನಾವು ನಿನ್ನೆ ನೋಡಿದ್ದೇವೆ. ಪ್ರಭಾಸದಿಂದ ಮತ್ತೆ ಅಂದರೆ ಗಂಗಾ ನದಿ ಗುಂಟ ಅವನು ಯಮುನಾ ನದಿಗೆ ಬರ್ತಾನೆ, ಅಲ್ಲಿಂದ ಸರಸ್ವತಿ ನದಿಯ ಗುಂಟ. ಬರುವಾಗ ದಾರಿಯಲ್ಲಿ ಅವನು ಅನೇಕ ರಾಜ್ಯಗಳನ್ನು ಅಲ್ಲಿರ್ತಕ್ಕ ಅನೇಕ ದೇವಸ್ಥಾನಗಳನ್ನು ದರ್ಶನ ಮಾಡಿಕೊಂಡು ಬರ್ತಾನೆ. ಯಾತ್ರೆಗೆ ಹೊರಡುವ ನೋಡಿ, ಅಲ್ಲಿ ವನಂಗತಃ ಅಂತಿದ್ರು ಆಚಾರ್ಯರು, ತೀರ್ಥಯಾತ್ರಾಂಗತಃ ಅಂತ. ಅದಕ್ಕೆ ಕಾಡಿ ಹೋದಲ್ಲ, ಅವನು ತೀರ್ಥಯಾತ್ರೆಗೆ ಹೋದವನು. ಅದು ಬರುವಾಗ ಅವನು ಹೇಳ್ತಾರೆ, ಅನ್ಯಾನಿ ಜಯಹ ದ್ವಿಜ ದೇವ ದೇವೈಹಿ ಕೃತಾನಿ ನಾನಾಯತನಾನಿ ವಿಷ್ಣೋ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಯದ್ ದರ್ಶನಾತ್ ಕೃಷ್ಣ ಮನುಸ್ಮರಂತಿ. ಬರ್ತಾ ದಾರಿಯಲ್ಲಿ ಅನ್ಯಾನಿ ಚ, ಇಹ ಅಂದರೆ ಪ್ರಭಾ ಸೌರಾಷ್ಟ್ರದಲ್ಲಿ ಗುಜರಾತಿನಲ್ಲಿ ಅವನು ಇಡೀ ಪ್ರವಾಸ ಗುಜರಾತಿನಿಂದ ಕೆಳಗೆ ಬರ್ತಾ ಇದ್ದಾನೆ. ಅಲ್ಲಿಂದ ಮತ್ತೆ ಹಸ್ತಿನಪುರದ ಕಡೆಗೆ ಯಮುನಾ ನದಿ. ಗುಜರಾತ್ ಮಹಾ ಸೌರಾಷ್ಟ್ರದಲ್ಲಿ ಇಹ ಬರೇ ಪ್ರಭಾಸ ತುತ್ತ ತುದಿಯೆಲ್ಲ ಆಯಿತು. ಅದು ಆಚೆ ಕರಾಚಿ, ಇದೇ ಪ್ರಭಾಸ, ಮಧ್ಯೆಲ್ಲ 20 ಕಿಲೋಮೀಟರ್ ಉದ್ದದ ಸಮುದ್ರ ಅಷ್ಟೇ. ಆದರೆ ಅಲ್ಲಿಂದ ಈಚೆಗೆ ಬರ್ತಾ ಅನೇಕ ದೇವಾಲಯಗಳಿತ್ತು ಅಂತ ಹೇಳ್ತಾರೆ. ಇದು ನಾವು ಗಮನಿಸಬೇಕಾದ್ದು, ಯಾಕೆಂದರೆ ಹಿಂದೆ ದೇವಾಲಯಗಳು ಇರಲಿಲ್ಲ, ವಿಗ್ರಹ ಆರಾಧನೆ ಇರಲಿಲ್ಲ, ಅಗ್ನಿ ಆರಾಧನೆ ಮಾತ್ರ. ಹೌದು, ಅಗ್ನಿ ಆರಾಧನೆ ಇದ್ದದ್ದು ಹೌದು, ಆದರೆ ದೇವಾಲಯಗಳು ಇರಲಿಲ್ಲ ಅಂತಕ್ಕಂಥ ಒಂದು ಭಾವನೆ ಇದೆ. ನಮಗೆ ಸಿಗುವಂಥ ಅತ್ಯಂತ ಪ್ರಾಚೀನ ದಾಖಲೆ ರಾಮಾಯಣದಲ್ಲಿ ಗೋಕರ್ಣದ ದೇವಸ್ಥಾನದ ಉಲ್ಲೇಖ ಇದೆ, ಮಹಾಭಾರತದಲ್ಲಿಯೂ ಗೋಕರ್ಣದ ಉಲ್ಲೇಖ ಇದೆ. ಅದು ಅಲ್ಲದೆ ಇಲ್ಲಿ ಹೇಳ್ತಾರೆ, ಅನ್ಯಾನಿಚೇಹ ಕೃತಾನಿ ನಾನಾಯತನಾನಿ ನಾನಾ ಬಗೆಯ ವಿಷ್ಣುವಿನ ದೇವಾಲಯಗಳನ್ನು ದರ್ಶನ ಮಾಡಿದ. ಅನ್ಯಾನಿಚ ಪ್ರಭಾಸದಲ್ಲಿಂದ ಈಚೆ ಬರ್ತಾ ಯಾವ ಅದು ಯಾರು ಮಾಡಿದ್ದು ದೇವಾಲಯಗಳು, ದ್ವಿಜದೇವ ದೇವೈ ಕೃತಾನಿ. ಇವೆಲ್ಲ ಶಬ್ದಗಳು ಬಹಳ ವಿಚಿತ್ರ ಶಬ್ದಗಳು. ದ್ವಿಜದೇವ ಅಂದರೆ ಭಗವಂತನ ಹೆಸರು, ಅಂದರೆ ದ್ವಿಜರ ದೇವರು. ದ್ವಿಜರ ದೇವ, ದ್ವಿಜರು ಅಂದರೆ ಎರಡನೇ ಬಾರಿ ಹುಟ್ಟಿದವರು. ಎರಡನೇ ಬಾರಿ ಹುಟ್ಟಿದವರು ಯಾರು ದೇವರು, ಅವನು ದ್ವಿಜದೇವ. ಅದು ಅಂದರೆ ಹಾಗಂದ್ರೆ ಎರಡನೇ ಬಾರಿ ಹುಟ್ಟಿದವರ ದೇವರು ಅಂದರೆ, ಎರಡನೇ ಬಾರಿ ಹುಟ್ಟುವುದು ಅಂದರೆ ಜ್ಞಾನದ ಮೂಲಕ ಹುಟ್ಟುವುದು. ಅದೇ ಉಪನಯನ ಆದರೆ ದ್ವಿಜ ಅಂತ ಹೇಳ್ತಾರಲ್ಲ, ಅಂದರೆ ಮೊದಲು ಹುಟ್ಟಿದ, ತಾಯಿಯ ಹೊಟ್ಟೆಯಿಂದ ಹುಟ್ಟಿದ, ಎರಡನೇ ಬಾರಿ ಜ್ಞಾನದಿಂದ ಹುಟ್ಟಿದ. ಆ ಜ್ಞಾನದ ಪುನರ್ಜನ್ಮ ಆ ಪಡ ಅಂದರೆ ಜ್ಞಾನಿ ಅಂತ ಅರ್ಥ. ದ್ವಿಜ ಅಂದರೆ ನಾಲೆಜಬಲ್, ವೇದಜ್ಞ. ಆ ವೇದಜ್ಞರು ಯಾರನ್ನು ದೇವರು ಅಂತ ಒಪ್ಪುತ್ತಾರೋ ದ್ವಿಜದೇವ, ಅಂದರೆ ವೇದ ಪ್ರತಿಪಾದ್ಯನಾದ ಭಗವಂತ ಅಂತ ಅರ್ಥ ದ್ವಿಜದೇವ ಅಂದರೆ. ಅಂತಹ ಭಗವಂತ ಅಷ್ಟೇ ಅಲ್ಲ, ಇದು ಬಹಳ ತಮಾಷೆ, ದ್ವಿಜರಿಗೆ ಅವನು ದೇವ, ಅವನಿಗೆ ದ್ವಿಜರು ದೇವರು. ಬ್ರಾಹ್ಮಣವೋ ಮಮ ದೇವತಾ, ನನಗೆ ಬ್ರಾಹ್ಮಣರು ಅಂದರೆ ಜ್ಞಾನಿಗಳೇ ನನ್ನ ದೇವತೆಗಳು ಅಂತ. ನಾನು ಜ್ಞಾನಿಗಳು ಹೇಳಿದ ಹಾಕಿ ಕೇಳುವ, ನನ್ನ ದೇವರು ಯಾರು ಅಂದರೆ ಜ್ಞಾನಿಗಳು ಅಂದ ಕೃಷ್ಣ. ಬ್ರಾಹ್ಮಣ ಅಂದರೆ ಜನಿವಾರ ಇದ್ದವ ಅಂತ ಅರ್ಥ ಅಲ್ಲ, ಅವನು ಎರಡನೇ ಸತಿ ಹುಟ್ಟಿದವನೇ ಅಂದರೆ ಜ್ಞಾನದಿಂದ ಜ್ಞಾನಿ. ಯಾರು ಬ್ರಹ್ಮವನ್ನು ವೇದವನ್ನು ತಿಳಿದವನು ಅವನು ಬ್ರಾಹ್ಮಣ. ಈಗೇನಾಗಿದೆ ಅಂದರೆ 50 ಪೈಸೆ ಕೊಟ್ಟರೆ ಯಾರು ಬ್ರಾಹ್ಮಣ ಆಗ್ಬೋದು, ಜನಿವಾರ ಹಾಕ್ಕೊಂಡ್ರೆ ಸರಿ, ತಲೆ ಒಳಗೆ ಏನಿಲ್ಲ ಬೈಹುಲ್ಲು, ಅದನ್ನು ಬ್ರಾಹ್ಮಣ. ಇದು ದುರಂತ ಇದು ಅಂತ ಹೇಳ್ತಾನೆ. ಬ್ರಾಹ್ಮಣವು ನಮ್ಮ ದೇವತಾ ಅಂತ ಕೃಷ್ಣ ಹೇಳುವಾಗ ಜ್ಞಾನಿಯನ್ನು ನಾನು ಆರಾಧಿಸ್ತೇನೆ, ಜ್ಞಾನಿಯನ್ನು ನಾನು ಗೌರವಿಸ್ತೇನೆ, ನನ್ನ ದೇವರು ಜ್ಞಾನಿಗಳು ಅಂದರೆ ಅಂತ ಕೃಷ್ಣ ಹೇಳಿದ. ಆದ್ದರಿಂದ ದ್ವಿಜರು ಅವನಿಗೆ ದೇವರು, ಅವನು ದ್ವಿಜರಿಗೆ ದೇವ, ಹಾಗೆ ದ್ವಿಜದೇವ. ಆ ದ್ವಿಜದೇವನು ಕೃಷ್ಣನು ಯಾರಿಗೆ ದೇವರೋ ಅವರಿಂದ ದ್ವಿಜದೇವ ದೇವೈ ಅಂದರೆ ದ್ವಿಜೈ ಅಂತಲೇ ಅರ್ಥ. ಭಗವದ್ ಭಕ್ತರಾಗಿರತಕ್ಕಂಥ ಮಂದಿಯಿಂದ, ಭಗವಂತ ಜ್ಞಾನಿಗಳಾದ ಭಗವದ್ಭಕ್ತರಿಂದ ಕೃತಾನಿ. ಆ ದೇವಾಲಯ ನಿರ್ಮಿಸಿದವರು ಯಾರು ಅಂದರೆ, ಯಾರೋ ಅರಸರು ಗಿರಸರು ಅವರೇ ಅನ್ನೇಮಿಲ್ಲ, ರಾಜರುಗಳು ದೇವಸ್ಥಾನ ಮಾಡಿಸಿದ್ದಾರೆ ಬೇಕಾದಷ್ಟು. ಇದು ರಾಜರುಗಳು ಅಂತ ಹೇಳೋದೇ ಇಲ್ಲ, ಅವರು ಜ್ಞಾನಿಗಳಾದ ಭಗವದ್ಭಕ್ತರು ಮಾಡಿದ ದೇವಾಲಯಗಳು. ಅಂದರೆ ಅವೇನು ಭಾರಿ ದೊಡ್ಡ ಶಿಲಾಮಯವಾಗಿರತಕ್ಕಂಥ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿದ ದೇವಸ್ಥಾನಗಳಲ್ಲ. ನೀವು ಉತ್ತರ ಭಾರತಕ್ಕೆ ಹೋದರೆ ಈಗಲೂ ಹಾಗೆ ಸಣ್ಣ ಸಣ್ಣ ಜೋಪಡಿಗಳಂಥ ದೇವಾಲಯಗಳು ಅದೋ ಇದ್ದದ್ದು ಆಗ ಮಹಾಭಾರತ ಕಾಲದಲ್ಲಿ. ಅದು ಯಾರಂದರೆ, ದೇವರ ಭಕ್ತರು ತಮ್ಮ ಭಕ್ತಿಯ ಪ್ರತೀಕಕ್ಕೋಸ್ಕರ ಒಂದು ಸಣ್ಣ ಗುಡಿ ಮಾಡಿಕೊಂಡು ಪೂಜೆ ಮಾಡ್ತಿದ್ರು ಅಷ್ಟೇ, ಅದೇನು ಭಾರಿ ದೊಡ್ಡ ದೇವಾಲಯಗಳು ಇಲ್ಲೇ ಇಲ್ಲ. ಅದು ರಾಜರುಗಳ ದೇವಸ್ಥಾನ ಕಟ್ಟಿಸಲಿ ಪ್ರಾರಂಭ ಆದಮೇಲೆ ಆದದ್ದು. ಹಾಗಾಗಿ ದ್ವಿಜದೇವ ದೇವೈ ಕೃತಾನಿ ಅಂತ ಅಂದರೆ ಜ್ಞಾನಿಗಳಾದ ಭಗವದ್ಭಕ್ತರು ನಿರ್ಮಿಸಿದ ವಿಷ್ಣೋ ನಾನಾಯ ತಾನಿ ತನಾನಿ.
ಭಗವಂತನ ಬಗೆ ಬಗೆಯ ಮಂದಿರಗಳು ಅಂತ. ಬಗೆ ಬಗೆಯ ಮಂದಿರಗಳು ಅಂದರೆ ಬೇರೆ ಬೇರೆ ಪ್ರತೀಕಗಳು. ನರಸಿಂಹ ದೇವಸ್ಥಾನ ಇರ್ಬೋದು, ರಾಮ ದೇವಸ್ಥಾನ, ಅದಲ್ಲ ಗಣಪತಿ ದೇವಸ್ಥಾನ ಇರ್ಬೋದು, ಅದು ವಿಷ್ಣೋಹ ಆಯತನ. ಗಣಪತಿಯ ಪ್ರತೀಕದಲ್ಲಿ ಇರತಕ್ಕ ವಿಷ್ಣುವಿನ ಆಯತನವೇ. ಹಾಗೆ ಭಗವಂತನ ಪ್ರತೀಕ ಬೇರೆ ಬೇರೆ ಪ್ರತೀಕಗಳಲ್ಲಿ ಸನ್ನಿಹಿತನಾದ ಭಗವಂತನ ಇದು ನಾನಾ ಬೇರೆ ಬೇರೆ ದೇವತೆಗಳ ಆಯತನವೂ ಇರಬಹುದು. ಮುಖ್ಯವಾಗಿ ವಿಷ್ಣು ಮಂದಿರಗಳ ಬಗ್ಗೆ ಮುಂದೆ ಹೇಳ್ತಾರೆ ಏನು ಅಂತ. ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ, ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ, ಯದ್ದರ್ಶನಾದ ಕೃಷ್ಣ ಮನುಸ್ಮರಂತಿ. ಬಹಳ ಕೆಲವು ಕಡೆ ವಿಷ್ಣುವಿನ ದೇವಾಲಯಗಳೇ ಇದ್ದವಲ್ಲ, ಮುಂದೆ ನಾನಾ ಬೇರೆ ಇತರ ಪರಿವಾರ ದೇವತೆಗಳ ದೇವಾಲಯವೂ ಇತ್ತು. ದುರ್ಗೆ, ಶಿವ, ಸ್ಕಂದ, ಸೂರ್ಯ, ಗಣಪತಿ, ಈ ದೇವಾಲಯಗಳು ಇದ್ದವು, ಆ ಕಾಲದಲ್ಲೂ ಇದ್ದವು. ಆದರೆ ಅದನ್ನು ವಿಷ್ಣೋಹ ನಾನಾಯತನಾನಿ ಎಂದು ವಿಷ್ಣುವಿನ ನಾನಾ ಪ್ರತೀಕಗಳಲ್ಲಿ ವಿಷ್ಣುವಿನ ಪೂಜೆ ನಡೆಯುವ ದೇವಾಲಯಗಳು. ಮತ್ತು ಪ್ರತ್ಯಂಕ ಮುಖ್ಯಾಯತ ಮಂದಿರ, ಅಂಕಿತ ಮಂದಿರ. ಪ್ರತ್ಯಂಕ ಅಂಕ ಅಂದರೆ ಲಕ್ಷಣ. ಅಂಕಶ್ಚಿನ್ನಂ ಅಭಿಜ್ಞಾನಂ, ಸಂಸ್ಕೃತದಲ್ಲಿ ಅಂಕ ಶಬ್ದಕ್ಕೆ ಅಂಕ ಚಿಹ್ನಂ ಅಭಿಜ್ಞಾನಂ ಲಾಂಛನಂ ಲಕ್ಷ್ಮ ಲಕ್ಷಣಂ. ಅಂಕ ಅಂದರೆ ಲಕ್ಷಣ. ಪ್ರತಿ ಅಂಕ ಅಂದರೆ ಪ್ರತಿಯೊಂದು ಅವಯವದಲ್ಲೂ ಲಕ್ಷಣಪೂರ್ಣವಾದ ದ್ವಾತ್ರಂಶ ಲಕ್ಷಣಗಳಿಂದ ತುಂಬಿರುವಂಥ ಆಕಾರಕ್ಕೆ ಪ್ರತ್ಯಂಕ ಅಂತ. ಪ್ರತ್ಯಂಕ ಅಂದರೆ ಪ್ರತ್ಯೇಕವಾಗಿ ಒಂದೊಂದು ಅವಯವವು ಲಕ್ಷಣ ಅಂದರೆ ದ್ವಾತ್ರಿಂಶ ಲಕ್ಷಣಪೂರ್ಣವಾಗಿರತಕ್ಕಂಥ ವ್ಯಕ್ತಿ ಪ್ರತ್ಯಂಕ. ಇದು ಇದೆಲ್ಲ ಏನು ಅಂದರೆ ಇವತ್ತು ಸಂಸ್ಕೃತವಾದವರಿಗೆ ಶಬ್ದವೇ ಗೊತ್ತಿಲ್ಲ, ಯಾಕಂದರೆ ಇವತ್ತು ಡಿಕ್ಷನರಿಯಲ್ಲಿ ಇಲ್ಲ ಇವೆಲ್ಲ. ಪ್ರತ್ಯಂಕ ಅನ್ನೋ ಶಬ್ದಕ್ಕೆ ಅರ್ಥವೇ ಇಲ್ಲ. ಪ್ರತ್ಯಂಕ ಅಂತಂದರೆ ಅದಕ್ಕೆ ಆಚಾರ್ಯ ಹೇಳಿದರು ಬ್ರಹ್ಮ ಪ್ರತ್ಯಂಕವಾನ್ ಅಂತ. ದ್ವಾತ್ರಿಂಶ ಲಕ್ಷಣ ಇರುವವನು ಪ್ರತ್ಯಂಕ. ಅದು ಯಾರು ಅಂದರೆ ಜೀವರಲ್ಲಿ ಚತುರ್ಮುಖ ಮತ್ತು ವಾಯುದೇವರು ಮಾತ್ರ. ಇಲ್ಲಿ ಪ್ರತ್ಯಂಕ ಮುಖ್ಯ ಅಂತ ಉಂಟು, ಅಂದರೆ ಚತುರ್ಮುಖನಿಗೂ ಮುಖ್ಯನಾದವ ಪ್ರತ್ಯಂಕ ಮುಖ್ಯ ಅಂದರೆ ವಿಷ್ಣು ಅಂತಾಯಿತು. ಇದು ಆಚಾರ್ಯರು ಅರ್ಥ ಹೇಳುವ ತನಕವು ಯಾವ ವ್ಯಾಖ್ಯಾನಕಾರಿಗೂ ಈ ಅರ್ಥ ಗೊತ್ತಿರಲಿಲ್ಲ. ನೀವು ಯಾವ ವ್ಯಾಖ್ಯಾನ ಬೇಕಾದ್ರೆ ನೋಡಿ, ಗೊತ್ತಾಗೋಲ್ಲ. ಆಚಾರ್ಯ ಹೇಳಿದ ಮೇಲೇ ಅರ್ಥ ಆಗ್ಬೋದು ಭಾಗವತ. ಅದು ಅರ್ಥವೇ ಏನೇನೋ ಬರೀತಾರೆ. ಪ್ರತ್ಯಂಕ ಅಂದರೆ ಚಕ್ರ ಇತ್ಯಾದಿ ಏನೇನು ಪ್ರತ್ಯೇಕ ಚಕ್ರ ಹೇಗೆ ಗೊತ್ತಿಲ್ಲ. ಪ್ರತ್ಯಂಕ ಅಂದರೆ ಪ್ರತಿಯೊಂದು ಅಂಗದಲ್ಲೂ ದ್ವಾತ್ರಿಂಶ ಲಕ್ಷಣಗಳಿಂದ ತುಂಬಿರುವ ಪ್ರತಿಯೊಂದು ಅಂಗವು ಲಕ್ಷಣಭರಿತವಾಗಿರತಕ್ಕ ಚತುರ್ಮುಖ ಪ್ರತ್ಯಂಕ. ಅವನನ್ನು ಪ್ರತ್ಯಂಕವಾನ್ ಅಂತ ಮಾಡಿ. ಆಮೇಲೆ ಸಮ್ಯಕ್ ವಿಷ್ಣು ಲಕ್ಷಣವತ್ತಮ. ಅಂಕ ಅಂದರೆ ಏನು ಅಂದರೆ ಮುಂದೆ ಲಕ್ಷಣವತ್ತಮ ಅಂತ. ಅಂಕ ಅಂದರೆ ಲಕ್ಷಣ, ಅದನ್ನು ಅಂಕವಾನ್ ಅಂದರೆ ಲಕ್ಷಣ ಉಳ್ಳವನು. ಮುಖ್ಯ ಅಂದರೆ ಲಕ್ಷಣ, ದ್ವಾತ್ರಿಂಶ ಲಕ್ಷಣ ಇರುವವರಲ್ಲೇ ಶ್ರೇಷ್ಠ. ಅಂದರೆ ದ್ವಾತ್ರಿಂಶ ಲಕ್ಷಣ ಪರಿಪೂರ್ಣವಾಗಿರುವುದು ವಿಷ್ಣುವಿನಲ್ಲಿ ಮಾತ್ರ. ಇದು ಶಾಸ್ತ್ರ ಸಿದ್ಧಾಂತ. ಆದ್ದರಿಂದ ಪ್ರತ್ಯಂಕ ಮುಖ್ಯ ಅಂದರೆ ವಿಷ್ಣು. ಅವನಿಂದ ಅಂಕಿತ ಅಂದರೆ ಚಿಹ್ನಿತವಾದ ಅವನ ಪ್ರತಿಮೆ ಇರತಕ್ಕ ಮಂದಿರ, ಅಂದರೆ ಸಾಕ್ಷಾತ್ ವಿಷ್ಣುವಿನ ಮಂದಿರ. ಮೊದಲು ನಾನಾಯತನ ಅಂಕ, ಯಾವುದು ಗಣಪತಿ ದೇವಸ್ಥಾನ ಆಗ್ಬೋದು, ದುರ್ಗ ಆಗ್ಬೋದು, ಶಿವ ಆಗ್ಬೋದು, ಯಾವುದೂ ಆಗ್ಬೋದು. ಆದರೆ ವಿಷ್ಣು ಆಯತನಾನಿ, ಅಲ್ಲಿಯೂ ಪೂಜೆ ನಡೆಯುವುದು ಅವನ ಅಂತರ್ಯಾಮಿ ಅದು ವಿಷ್ಣುವಿನದು. ಎಷ್ಟು ಸ್ಪಷ್ಟವಾಗಿ ವ್ಯಾಸರು ಹೇಳ್ತಾರೆ ನೋಡಿ, ಅಲ್ಲಿ ಯಾವ ಆಧಾರ ಆಯತನ ಇದ್ದರೂ ಕೂಡ ಅದು ವಿಷ್ಣು ಆಯತನವೇ. ಯಾಕೆಂದರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಯಾವ ದೇವರಿಗೆ ಪೂಜೆ ಮಾಡಿದರೂ ಅದನ್ನು ಸಲ್ಲುವುದು ಅವನಿಗೆ. ತಿಳಿದು ಮಾಡಿದರೆ ನಿಮಗೆ ಫಲ, ತಿಳಿದೇ ಇದ್ದರೂ ಅವನಿಗೆ ಹೋಗುತ್ತೆ, ಅದು ನಮಗೆ ಫಲ ಬರೋದಿಲ್ಲ ಅಷ್ಟೇ. ಅದರಿಂದ ಇದು ಇದಾಗಲ್ಲ. ಪ್ರತ್ಯಂಗ ಮುಖ್ಯ ಅಂಕಿತ ಮಂದಿರಾಣಿ, ಸಾಕ್ಷಾತ್ ನಾರಾಯಣನ ಅವತಾರಗಳ ಪ್ರತಿಮೆಯಿಂದಲೇ ಚಿಹ್ನಿತವಾದ ಮಂದಿರಗಳು. ಅಂದರೆ ಅದು ಭಗವಂತನ ನಾನಾ ವಾಸುದೇವ ಇರ್ಬೋದು, ಸಂಕೃಷ್ಣ ಇರ್ಬೋದು, ಪ್ರದ್ಯುಮ್ನ ಇರ್ಬೋದು, ಅನಿರುದ್ಧ ಇರ್ಬೋದು, ನರಸಿಂಹ ಇರ್ಬೋದು, ಪರಶುರಾಮ ಇರ್ಬೋದು, ರಾಮ ಇರ್ಬೋದು. ಕೃಷ್ಣ ದೇವಸ್ಥಾನ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಆದರೆ ಅವರು ಹೇಳ್ತಾರೆ ಯದ್ದರ್ಶನಾದ ಕೃಷ್ಣ ಮನಸ್ಸುವರಂತಿ. ಆವಾಗಲೇ ಕೃಷ್ಣ ಅವತಾರ ಪುರುಷ ಆಗಿಬಿಟ್ಟಿದ್ದ. ಆ ದೇವಾಲಯ ನೋಡಿದರೆ ಇವು ಕೃಷ್ಣನ ಪೂರ್ವರೂಪ ಅಲ್ಲಪ್ಪ ಇದು, ರಾಮ ಅಂದರೆ ಕೃಷ್ಣನೇ ಅಲ್ವಾ ಅಂತ ಆ ದೇವಾಲಯಗಳನ್ನು ನೋಡಿ ಕೃಷ್ಣನ ನೆನಪಿಸಿಕೊಳ್ತಿದ್ರಂತೆ ಜನ. ಕೃಷ್ಣನ ದೇವಾಲಯ ಅಲ್ಲದೇ ಇದ್ರು ಯಾವ ದೇವಾಲಯ ಆದರೂ ಇದು ಕೃಷ್ಣನದ್ದೇ ಅಲ್ವಾ, ಕೃಷ್ಣನೇ ರಾಮನಾಗಿದ್ದ ಅಂದರೆ ಆ ಎಚ್ಚರ. ಅವತಾರ ಪುರುಷ, ಭಗವಂತನ ಅವತಾರ ಅನ್ನುವಂತಹ ಜ್ಞಾನಿಗಳು ಎಲ್ಲರೂ ಊರಿನವರೆಲ್ಲ ಅಂತಲ್ಲ, ಎದ್ ದರ್ಶನಾತ್ ಆ ದೇವಾಲಯಗಳನ್ನು ಕಂಡವರು ಅವರಿಗೆ ನೆನಪಾಗ್ತಾ ಇದ್ದದ್ದು ಕೃಷ್ಣನದ್ದು. ಯಾಕೆಂದರೆ ನಮ್ಮ ಕೃಷ್ಣನೇ ನರಸಿಂಹನಾಗಿದ್ದಾನೆ ಇಲ್ಲಿ, ನಮ್ಮ ಕೃಷ್ಣನೇ ರಾಮನಾಗಿದ್ದಾನೆ. ಹೀಗೆ ಕೃಷ್ಣನನ್ನು ನಿರಂತರ ಸ್ಮರಿಸಿಕೊಳ್ತಿದ್ದರಂತೆ ಆ ದೇವಸ್ಥಾನಗಳಿಗೆ ಹೋದಾಗ. ಇದು ಹಾಗೆ ನೋಡಿ, ಆ ಕಾಲದ ದೇವಾಲಯಗಳು ಆ ದೇವಾಲಯಗಳಲ್ಲಿ ಇರುತ್ತೆ. ಇದೆಲ್ಲ ನಾನು ಹೇಳೋದಂದರೆ
ಇವೆಲ್ಲ ಹಿಸ್ಟಾರಿಕಲ್ ಎವಿಡೆನ್ಸಸ್. ದೇವಸ್ಥಾನಗಳು ಇದ್ದವು, ಬರೇ ವಿಷ್ಣುವಿನ ದೇವಸ್ಥಾನಗಳಲ್ಲ, ಅದು ಪ್ರತ್ಯೇಕ ಮುಖ್ಯಾಂಕಿತ ಬೇರೆ, ನಾನಾಯತನಾನೆ ಬೇರೆ ಬೇರೆ ದೇವತೆಗಳ ಆಯುಸ್ಥಾನ ದೇವಸ್ಥಾನಗಳಿದ್ದವು. ಅಲ್ಲಿಯೂ ಕೂಡ ವಿಷ್ಣೋಹ ಆಯತನಾನೆ, ಅದು ಅಂತರ್ಯಾಮಿಯಾಗಿ ವಿಷ್ಣುವನ್ನು ಪೂಜೆ ಮಾಡ್ತಿದ್ರು. ಇಷ್ಟೆಲ್ಲ ವಿಷಯಗಳು ಈ ಶ್ಲೋಕದಲ್ಲಿ ಗೊತ್ತಾಗುತ್ತೆ. ನಾನು ಇವೆಲ್ಲ ಭಾಗವತ ಓದುವುದಲ್ಲ, ಭಾಗವತದಲ್ಲಿ ಇರತಕ್ಕಂಥ ಹಿಸ್ಟಾರಿಕಲ್ ಫ್ಯಾಕ್ಟ್ಸು ಅಂದರೆ ಎರಡೂ ಹೌದು. ದಿಸ್ ಈಸ್ ಹಿಸ್ಟಾರಿಕಲಿ ಇಂಪಾರ್ಟೆಂಟ್ ಆಸ್ ವೆಲ್ ಆಸ್ ಫಿಲಾಸಫಿಕಲಿ ಆಲ್ಸೋ. ಇದು ಅಧ್ಯಾತ್ಮದ ಫಿಲಾಸಫಿಯ ದೃಷ್ಟಿಯಿಂದ ಬಹಳ ಮುಖ್ಯವಾದ ಹೇಳಿಕೆ, ಮತ್ತು ಐತಿಹಾಸಿಕವಾಗಿ ಬಹಳ ಮುಖ್ಯ. ದೇವಸ್ಥಾನಗಳಿದ್ದವು, ಬೇರೆ ಬೇರೆ ದೇವಸ್ಥಾನಗಳಿದ್ದವು, ವಿಷ್ಣುವಿನ ದೇವಸ್ಥಾನಗಳಿದ್ದವು, ಈ ಎಲ್ಲ ಕಡೆಯೂ ವಿಷ್ಣುವನ್ನು ಅಂತರ್ಯಾಮಿಯಾಗಿ ಪೂಜೆ ಮಾಡ್ತಿದ್ರು. ಇದು ಮಹತ್ವದ ದಾಖಲೆ ಇವೆಲ್ಲ. ಹೀಗೆ ದರ್ಶನಗಳು ಮಾಡ್ತಾ 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 ಯಮುನಾ ತೀರಕ್ಕೆ ಬಂದಿದ್ದ. ಅಲ್ಲಿ ಈ ಘಟ್ಟಕ್ಕೆ ಬಂದೆವು, ನಿನ್ನೆ ಘಟ್ಟಕ್ಕೆ ಮತ್ತೆ ಬಂದೆವು ನಾವು, ಅದೇ ಸ್ವಲ್ಪ ಒಂದು ಸುತ್ತು ತಿರುಗಿ ಮತ್ತೆ ವಿದುರ ಯಮುನಾ ತೀರಕ್ಕೆ ಬಂದಿದ್ದಾನೆ. ಅಲ್ಲಿ ಉದ್ಧವನ ಭೇಟಿಯಾಯಿತು.